ಪರಮಾತ್ಮನಲ್ಲಿ ಏನಾದರೂ ಬೇಡುವುದಾದರೆ ಪರಮಾತ್ಮನನ್ನೇ ಬೇಡು. ಏಕೆಂದರೆ ಪರಮಾತ್ಮನೊಬ್ಬನೇ ನಿನ್ನವನಾದರೆ ಸರ್ವಸ್ವವೂ ಕೂಡ ನಿನ್ನದೇ. ಹೊಡೆತವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ನೀಡುವಂತಹ ಆ ಭಗವಂತನು ಸಮಯ ಬಂದಾಗ ತಿರುಗಿಸಿ ಹೊಡೆಯುವಂತಹ ತಾಕತ್ತನ್ನು ಕೂಡ ನೀಡುತ್ತಾನೆ. ನೀವು ಪ್ರಯತ್ನಿಸುವವರೆಗೂ ಕೂಡ ನಿಮ್ಮೊಳಗಿನ ಶಕ್ತಿಯ ಅರಿವು ನಿಮಗೆ ತಿಳಿಯುವುದಿಲ್ಲ. ಪ್ರಯತ್ನ ಎನ್ನುವುದು ನಿರಂತರವಾಗಿರಲಿ. ಒಂದು ವೇಳೆ ಮನುಷ್ಯ ತನ್ನ ನಿರೀಕ್ಷೆಗಳ ಮೇಲೆ ನಿರಂಕುಶ ಹಾಕಿ ತನ್ನ ವಿಚಾರವನ್ನು ಬೇರಾವುದೋ ವ್ಯಕ್ತಿಯ ಪರಿವರ್ತನೆಯನ್ನು ಮಾಡುವ ಬದಲು ತಮ್ಮ ಅಂತರಂಗವನ್ನು ಪರಿವರ್ತನೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದರೆ ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವಲ್ಲಿ ಕಷ್ಟವಾಗುವುದೇ ಇಲ್ಲ. ಸಮಸ್ಯೆ ಸವಾಲುಗಳನ್ನು ಯಾರು ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೆಯೋ ಅವರು ಮಾತ್ರ ಬದುಕಿನಲ್ಲಿ ಗಟ್ಟಿಯಾಗಿ ನಿಲ್ಲಬಲ್ಲರು. ಒಂದು ಕಲ್ಲು ಒಂದು ಬಾರಿ ಮಾತ್ರ ಮಂದಿರದ ಒಳಗೆ ಹೋಗುತ್ತದೆ. ಹಾಗೆ ಒಳಗೆ ಹೋದಂತಹ ಕಲ್ಲು ಹೋಗಿ ಭಗವಂತನಾಗುತ್ತಾನೆ. ಆದರೆ ಪ್ರತಿದಿನವೂ ಕೂಡ ಮಂದಿರಕ್ಕೆ ಹೋಗುವಂತಹ ಮನುಷ್ಯನು ಮಾತ್ರ ಕಲ್ಲಾಗಿಯೇ ಇರುತ್ತಾನೆ. ಯಾವ ರಾಜನೂ ಕೂಡ ಸದಾ ಕಾಲ ರಾಜನಾಗಿರುವುದಿಲ್ಲ. ಯಾವ ಶ್ರೀಮಂತನೂ ಕೂಡ ಕೊನೆಯವರೆಗೂ ಶ್ರೀಮಂತನಾಗಿಯೇ ಇರುವುದಿಲ್ಲ. ಹಾಗೆಯೇ ಯಾವ ಬಡವನೂ ಕೂಡ ಕೊನೆಯವರೆಗೂ ಬಡವನಾಗಿಯೇ ಇರುವುದಿಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ಪರಿವರ್ತನೆಯೇ ಈ ಜಗದ ನಿಯಮವಾಗಿದೆ. ಬದುಕಿನಲ್ಲಿ ಅತಿಯಾಗಿ ಮೌನವಾಗಿರುವುದು ಒಳ್ಳೆಯದಲ್ಲ. ಸಮಯಕ್ಕೆ ಸರಿಯಾಗಿ ತಪ್ಪುಗಳನ್ನು ವಿರೋಧಿಸುವುದನ್ನು ಕಲಿಯಿರಿ. ದೇವರು ನಮ್ಮ ಜೊತೆಗಿಲ್ಲ, ನಮ್ಮ ಮನಸ್ಸಿನಲ್ಲಿಯೂ ಕೂಡ ಇಲ್ಲ. ಕೇವಲ ನಮ್ಮ ಆತ್ಮವಿಶ್ವಾಸದಲ್ಲಿ ಇರುತ್ತಾನೆ. ಯಾವ ಮನುಷ್ಯನು ತಾನು ಮಾಡಿದ ಕರ್ಮಫಲವನ್ನು ಇದೇ ಜೀವನದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಎಂಬ ಜ್ಞಾನ ಅವನಿಗೆ ಅರಿತುಕೊಳ್ಳುತ್ತಾನೆಯೋ ಆಗ ಇಡೀ ಜಗತ್ತು ಬದಲಾವಣೆಯತ್ತ ಸಾಗಿಬಿಡುತ್ತದೆ. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವಂತಹ ಜಾಗವಿದೆ. ಸೋತವನಿಗೂ ಕೂಡ ಇಂಥವರೊಂದಿಗೆ ಸೆಣಸಾಡಿ ಸೋತೆ ಎನ್ನುವ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವರಿಗೆ ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಎಲ್ಲಿಯೂ ಕೂಡ ಜಾಗವಿಲ್ಲ. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ, ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಹಾಗೆಯೇ ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಸುಳ್ಳನ್ನು ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ. ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನು ಗಳಿಸುತ್ತೇವೆ. ಬದುಕಿನಲ್ಲಿ ಏನೇ ನಡೆದರೂ ಅದು ಒಳ್ಳೆಯದೇ ಆಗಿರುತ್ತದೆ. ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತದೆ. ಮುಂದೆ ಏನಾಗುವುದೋ ಅದೆಲ್ಲವೂ ಕೂಡ ಚೆನ್ನಾಗಿಯೇ ಇರುತ್ತದೆ. ಭವಿಷ್ಯದ ಬಗ್ಗೆ ಚಿಂತೆ ಬೇಡ, ವರ್ತಮಾನದಲ್ಲಿ ಜೀವಿಸಿ. ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳುತ್ತಾನೆ. ಎಲ್ಲವೂ ಕೂಡ ಹಣೆ ಬರಹದಲ್ಲೇ ಬರೆದಿದ್ದರೆ ಪ್ರಯತ್ನಪಟ್ಟು ಫಲವೇನು ಎಂದು. ಆಗ ಶ್ರೀಕೃಷ್ಣನು ಉತ್ತರಿಸುತ್ತಾನೆ, ಯಾರಿಗೆ ಗೊತ್ತು ಪ್ರಯತ್ನಪಟ್ಟರೆ ಸಿಗುತ್ತದೆ ಎಂದು ಹಣೆ ಬರಹದಲ್ಲಿಯೇ ಬರೆದಿದ್ದರೆ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಒಮ್ಮೆ ನಾರದರು ಶ್ರೀಕೃಷ್ಣನನ್ನು ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ, ಏಕೆ ಎಂದು. ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಹೇಳಿದನಂತೆ, ಸುಖ ಎಲ್ಲರ ಬಳಿಯೂ ಕೂಡ ಇದೆ, ಆದರೆ ಎಲ್ಲರೂ ಕೂಡ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ. ನೆಮ್ಮದಿ ಯಾವುದೇ ವಸ್ತು ಹಣದಲ್ಲಿ ಇರುವುದಿಲ್ಲ, ನಮ್ಮ ಆಲೋಚನೆ ಮತ್ತು ನಮ್ಮ ಮನಸ್ಸಿನಲ್ಲಿಯೇ ಇರುತ್ತದೆ. ಕಷ್ಟಪಡದೆ ಸಿಕ್ಕಂತಹ ಫಲ ಎಂದಿಗೂ ಕೂಡ ಸುಖವನ್ನು ಕೊಡುವುದಿಲ್ಲ. ಸುಖವನ್ನು ಕಷ್ಟಪಡುವುದರಲ್ಲಿ ಹುಡುಕಿಕೊಳ್ಳಬೇಕು. ಸ್ನಾನ ದೇಹವನ್ನು, ಧ್ಯಾನ ಮನಸ್ಸನ್ನು, ಧಾನ ಧನವನ್ನು, ಯೋಗ ಜೀವನವನ್ನು, ಪ್ರಾರ್ಥನೆ ಎನ್ನುವುದು ಆತ್ಮವನ್ನು, ವ್ರತ ಎನ್ನುವುದು ಆರೋಗ್ಯವನ್ನು, ಕ್ಷಮೆ ಸಂಬಂಧವನ್ನು, ಪರೋಪಕಾರ ಅದೃಷ್ಟವನ್ನು ಪವಿತ್ರಗೊಳಿಸುತ್ತದೆ.
ಕೇವಲ ದೇವರನ್ನು ಪೂಜಿಸುವುದರಿಂದ ಅಥವಾ ಆರಾಧನೆ ಮಾಡುವುದರಿಂದ ಪುಣ್ಯ ಎನ್ನುವಂಥದ್ದು ನಿಮಗೆ ದೊರಕುವುದಿಲ್ಲ. ಅದಕ್ಕೆ ಬದಲಾಗಿ ಉತ್ತಮ ಬುದ್ಧಿ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತುಗಳಿಂದಾಗಿ ಕರುಣೆ, ಅಹಿಂಸೆಯಿಂದ ಪುಣ್ಯ ಎನ್ನುವಂಥದ್ದು ಸಿಗುತ್ತದೆ. ಮುಂಬರುವಂತಹ ಜನ್ಮಕ್ಕೆ ಈ ಜನ್ಮವೇ ಒಂದು ರೀತಿಯ ಬುನಾದಿಯಾಗಿರುತ್ತದೆ. ಇದು ಸತ್ಯ ಸತ್ಯ. ಇದೇ ರೀತಿಯಾಗಿರುವಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.